ನಮ್ಮ ದೇಶದಲ್ಲಿ ಬಾನುಲಿಗೆ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲದ ಇತಿಹಾಸ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಆಕಾಶವಾಣಿಯ ಪ್ರಾರಂಭ ಆಳರಸರ ಅನುಕೂಲಕ್ಕೆ ತಕ್ಕಂತೆ ಬಿತ್ತರಿಸುವ ಪರಿಪಾಠ ಅನಂತರ ಸ್ವರಾಜ್ಯ ಬಂತು ಸ್ವರಾಜ್ಯದಲ್ಲಿ ಇದುವರೆಗೆ ಆಕಾಶವಾಣಿ ಮತ್ತು ದೂರದರ್ಶನ ಸರಕಾರದ ಒಂದು ಇಲಾಖೆ ಸಮಾಚಾರ ಮತ್ತು ಪ್ರಸಾರ ಮಂತ್ರಾಲಯದ ಒಂದು ಭಾಗ ದೂರದರ್ಶನ ನಮ್ಮ ದೇಶದಲ್ಲಿ ಇತ್ತೀಚಿನ ಬೆಳವಣಿಗೆ ಓದು ಬರಹ ಬಾರದವರೇ ಹೆಚ್ಚಾಗಿರುವ ಈ ದೇಶದಲ್ಲಿ ಈ ಮಾಧ್ಯಮಗಳ ಮಹತ್ವ ಅಷ್ಟಿಷ್ಟಲ್ಲ ಎಲ್ಲರಿಗೂ ಈ ಸೌಲಭ್ಯ ಇಲ್ಲದಿರುವುದು ಒಂದು ಕೊರತೆ ಯಾರು ಇದನ್ನು ಬಳಸುವರೋ ಅವರ ಮೇಲೆ ಈ ಮಾಧ್ಯಮಗಳ ಪ್ರಭಾವ ಅಪಾರ ಆ ಕಾರಣದಿಂದ ಹಿಂದೆ ಇದ್ದ ಆಡಳಿತ ಪಕ್ಷ ಈ ಮಾಧ್ಯಮಗಳ ಮೂಲಕ ತನ್ನ ಬಿಂಬವನ್ನು ದೃಢಗೊಳಿಸಲು ಯತ್ನಿಸಿತು ಅದರ ಫಲವಾಗಿಯೇ ಈ ವ್ಯವಸ್ಥೆಗೆ ಸ್ವಾಯತ್ತ ಅಧಿಕಾರ ಇರಬೇಕೆಂಬ ಕೂ ಆಕಾಶವಾಣಿ ಮತ್ತು ದೂರದರ್ಶನಗಳಿಗೆ ಎಂಥ ವ್ಯವಸ್ಥೆ ಇರಬೇಕು ಮೊದಲು ಅನಿಲ್ ಕುಮಾರ್ ಚಾಂದ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯ ನೇಮಕ ಆ ಸಮಿತಿ ಎಲ್ಲ ಕೇಂದ್ರಗಳಿಗೆ ಭೇಟಿ ಕೊಟ್ಟಿತು ಅನೇಕರನ್ನು ಸಂದರ್ಶಿಸಿತು ಆಕಾಶವಾಣಿ ವ್ಯವಸ್ಥೆಗೆ ಸ್ವಾಧಿಕಾರ ಸಂಪನ್ನ ನಿಗಮ ಇರಬೇಕೆಂದು ಪ್ರತಿಪಾದಿಸಿತು ಅನಂತರ ಈಗ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಪ್ರಖ್ಯಾತ ಪತ್ರಕರ್ತ ಬಿ ಜಿ ವರ್ಗೀಸ್ ಅವರ ಅಧ್ಯಕ್ಷತೆಯಲ್ಲಿ ಆಗ ಅಧಿಕಾರದಲ್ಲಿದ್ದ ಜನತಾ ಪಕ್ಷದ ಸರ್ಕಾರ ಒಂದು ಕಾರ್ಯತಂಡವನ್ನು ಏರ್ಪಡಿಸಿತು ಈ ಕಾರ್ಯತಂಡ ಸಮಸ್ಯೆಯನ್ನು ಸಮಗ್ರವಾಗಿ ಪರಿಶೀಲಿಸಿ ಆಕಾಶ ಭಾರತಿ ಎಂಬ ಹೆಸರಿನ ಒಂದು ವರದಿಯನ್ನು ಇತ್ತಿತು ಇದರ ಪ್ರಕಾರ ಆಕಾಶವಾಣಿ ಮತ್ತು ದೂರದರ್ಶನ ಕೇವಲ ಮನರಂಜನೆಯ ಸಾಧನಗಳಲ್ಲ ಮನೋವಿಕಾಸಕ್ಕೂ ಪ್ರಮುಖವಾದ ಸಾಧನ ಈ ಎಲೆಕ್ಟ್ರಾನಿಕ್ ಮಾಧ್ಯಮ ಜನತೆಯ ಮಿತ್ರ ಮಾರ್ಗದರ್ಶಿ ಹಾಗೂ ಶಿಕ್ಷಕ ಆಗಬೇಕೆಂಬ ಅಭಿಪ್ರಾಯ ಈ ಕಾರ್ಯತಂಡದ್ದು ಈ ನಡುವೆ ನಮ್ಮ ದೇಶದ ಕೆಲವು ಕಡೆ ಪ್ರಸಾರವಾಗುತ್ತಿದ್ದ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರಯೋಗ ಸೈಟ್ ಎಂಬ ಹೆಸರಿನ ಉಪಗ್ರಹ ನಿಯಂತ್ರಿತ ಕಾರ್ಯಕ್ರಮಗಳು ಈ ಪ್ರಯೋಗ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಬಹುತೇಕ ರಾಜಕೀಯ ಪಕ್ಷಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನಗಳಿಗೆ ಸ್ವಾಧಿಕಾರ ಸಂಪನ್ನ ಒಡಿತನ ಇರಬೇಕು ಎಂಬ ಅಂಶವನ್ನು ತಮ್ಮ ಪ್ರಣಾಳಿಕೆಗಳಲ್ಲಿ ಪ್ರಧಾನವಾಗಿ ಸೇರಿಸಿದವು ಇದಕ್ಕೆ ಒಂದು ಕಾರಣ ಹಿಂದಿನ ಆಡಳಿತ ಕಾಲದಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನಗಳ ದುರುಪಯೋಗ ಮೇರೆ ಮೀರಿ ನಡೆದಿತ್ತು ಶ್ರೋತೃಗಳಿಗೆ ಮತ್ತು ವೀಕ್ಷಕರಿಗೆ ಬೇಸರ ತರಿಸುವಷ್ಟು ದೂರ ಹೋಯಿತು ಈ ಕಾರಣದಿಂದ ಆಕಾಶವಾಣಿ ಮತ್ತು ದೂರದರ್ಶನಗಳ ಸೆರೆಬಿಡಿಸುವ ಸಂಕಲ್ಪ ಇತರ ರಾಜಕೀಯ ಪಕ್ಷಗಳದು ಕೇಂದ್ರದಲ್ಲಿ ರಾಷ್ಟ್ರೀಯ ರಂಗದ ಸರಕಾರ ಅಧಿಕಾರಕ್ಕೆ ಬಂದ ಬಳಿಕ ಲೋಕಸಭೆಯ ಮೊಟ್ಟಮೊದಲ ಅಧಿವೇಶನದಲ್ಲೇ ಪ್ರಸಾರ ಭಾರತಿ ವಿಧೇಯಕ ಮಂಡಿಸಲ್ಪಟ್ಟಿದ್ದು ಈ ಸರಕಾರದ ಕಳಕಳಿಗೆ ಕುರುಹು ಹಿಂದೆ ಜನತಾ ಪಕ್ಷದ ಸರಕಾರ ಅಧಿಕಾರದಲ್ಲಿದ್ದಾಗಲೂ ಪ್ರಸಾರ ಭಾರತಿ ವಿಧೇಯಕವೊಂದು ಸಂಸತ್ತಿನ ಮುಂದೆ ಬಂದಿತ್ತು ಅದು ಅಂಗೀಕಾರ ಆಗುವುದರ ಮುನ್ನವೇ ರಾಜಕೀಯ ಬದಲಾವಣೆಗಳು ಬಂದುಬಿಟ್ಟುವು ಆಕಾಶವಾಣಿ ಮತ್ತು ದೂರದರ್ಶನಗಳಿಗೆ ಸೂಚಿಸಲ್ಪಟ್ಟಿರುವ ಸ್ವಾಯತ್ತ ಅಧಿಕಾರ ಸಂಪನ್ನ ನಿಗಮದ ಒಡೆತನದ ರೂಪರೇಷೆಯಾದರೂ ಏನು ಎರಡು ಹಂತದಲ್ಲಿ ಒಂದು ವ್ಯವಸ್ಥೆ ಹನ್ನೊಂದು ಮಂದಿ ಗವರ್ನರುಗಳ ಮಂಡಳಿ ಪ್ರಸಾರ ಭಾರತಿ ಸಂಸ್ಥೆಯನ್ನು ನಿಯಂತ್ರಿಸುತ್ತದೆ ಮತ್ತೊಂದು ಹನ್ನೊಂದು ಮಂದಿ ಸದಸ್ಯರ ಪ್ರಸಾರ ಮಂಡಳಿ ಈ ವ್ಯವಸ್ಥೆಯ ಪಹರೆಗಾರನಾಗಿ ನಿಲ್ಲುತ್ತದೆ ಹನ್ನೊಂದು ಮಂದಿ ಗವರ್ನರುಗಳ ಮಂಡಳಿಯಲ್ಲಿ ಒಬ್ಬರು ಪೂರ್ಣಾವಧಿ ಅಧ್ಯಕ್ಷರು ನಾಲ್ವರು ಪೂರ್ಣಕಾಲದ ಸದಸ್ಯರು ಆರು ಮಂದಿ ಆಂಶಿಕ ಸಮಯದ ಗವರ್ನರುಗಳು ಒಬ್ಬರು ಕಾರ್ಯನಿರ್ವಾಹಕ ಗವರ್ನರ್ ಇವರ ಅಧಿಕಾರ ಅವಧಿ ಆರು ವರ್ಷ ಇವರಲ್ಲಿ ಮೂರನೆಯ ಒಂದು ಭಾಗದಷ್ಟು ಮಂದಿ ಎರಡು ವರ್ಷಕ್ಕೊಮ್ಮೆ ಬದಲಾಗುತ್ತಾರೆ ಪ್ರಸಾರ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಮೂರು ವರ್ಷ ಗವರ್ನರುಗಳ ಮಂಡಳಿಯಲ್ಲಿ ಪೂರ್ಣ ಕಾಲಾವಧಿ ಸದಸ್ಯರು ಹಣಕಾಸಿನ ವ್ಯವಸ್ಥೆಯ ನಿಪುಣರು ಮತ್ತು ಈ ಮಾಧ್ಯಮದ ಆಡಳಿತದಲ್ಲಿ ಅನುಭವವುಳ್ಳವರು ಸಿಬ್ಬಂದಿಯ ಮೇಲ್ವಿಚಾರಣೆಯೂ ಇವರಿಗೆ ಅಂಶಕಾಲದ ಸದಸ್ಯರು ಸಾರ್ವಜನಿಕ ಜೀವನದಲ್ಲಿ ಹೆಸರಾದವರು ಪೂರ್ಣಾವಧಿ ಗವರ್ನರುಗಳ ಪೈಕಿ ಒಬ್ಬರು ಸಮಾಚಾರ ಮತ್ತು ಪ್ರಸಾರ ಮಂತ್ರಾಲಯದ ಪ್ರತಿನಿಧಿ ಹದಿನಾರು ಅಂಶಗಳ ಧ್ಯೇಯೋದ್ದೇಶ ಈ ಮಂಡಳಿಗೆ ಇದೇ ಮಾರ್ಗದರ್ಶಕ ಸೂತ್ರ ಪ್ರಸಾರ ಮಂಡಳಿ ಪ್ರಾದೇಶಿಕ ಮಂಡಳಿಗಳನ್ನು ರಚಿಸಬಹುದು ಅಗತ್ಯವಿದ್ದಷ್ಟು ಅದರ ಮುಖ್ಯವಾದ ಕೆಲಸ ಯಾವುದೇ ಕಾರ್ಯಕ್ರಮದ ವಿರುದ್ಧ ಬರಬಹುದಾದ ದೂರುಗಳ ಪರಿಶೀಲನೆ ದೂರುಗಳನ್ನು ಪರಿಶೀಲಿಸಿ ಒಪ್ಪಬಹುದು ಅಥವಾ ಬಿಡಬಹುದು ತಳ್ಳಿ ಹಾಕಿದರೆ ಅದಕ್ಕೆ ಕಾರಣ ಹೇಳಬೇಕು ಗವರ್ನರುಗಳ ಮಂಡಳಿ ಯಾವುದೇ ಸಲಹೆಯನ್ನು ಒಪ್ಪಿಕೊಳ್ಳದಿದ್ದರೆ ಅದರ ಕಾರಣಗಳನ್ನು ತಿಳಿಸಬೇಕು ಸಾರ್ವಜನಿಕರಿಗೆ ವೃತ್ತಾಂತವನ್ನು ಸರಿಯಾಗಿ ತಿಳಿಯುವ ಹಕ್ಕುಂಟು ಸ್ವತಂತ್ರವಾಗಿ ಪ್ರಾಮಾಣಿಕವಾಗಿ ಮತ್ತು ವಸ್ತುನಿಷ್ಠವಾಗಿ ವಿಷಯಗಳನ್ನು ತಿಳಿಸುವುದಕ್ಕಾಗಿಯೇ ಈ ಪ್ರಸಾರ ಭಾರತಿ ಇದು ದೇಶದ ಭಿನ್ನ ಭಿನ್ನ ಸಂಸ್ಕೃತಿ ಮತ್ತು ವರ್ಗಗಳಿಗೆ ತಕ್ಕ ಕಾರ್ಯಕ್ರಮವನ್ನು ನೀಡುವುದು ಇದರ ಕೆಲಸ ಕೇಂದ್ರ ಸರಕಾರ ಪ್ರಸಾರ ಭಾರತಿಗೆ ಪ್ರತಿ ವರ್ಷವೂ ಹಣ ಒದಗಿಸುತ್ತದೆ ಪಾಲು ಬಂಡವಾಳದ ರೂಪದಲ್ಲಿ ಅನುದಾನವಾಗಿ ಅಥವಾ ಸಾಲವಾಗಿ ಈ ಹಣ ಕೊಡಬಹುದು ನಿಗಮಕ್ಕೆ ತನ್ನದೇ ಆದ ಸ್ವತಂತ್ರ ನಿಧಿಯೂ ಉಂಟು ಪ್ರಸಾರ ಭಾರತಿ ನಿಗಮಕ್ಕೆ ಪ್ರಭುತ್ವದ ಬದ್ಧತೆ ಅಥವಾ ಸಾರ್ವಜನಿಕ ಶಾಂತಿ ಮತ್ತು ವ್ಯವಸ್ಥೆಯ ಪಾಲನೆಗಾಗಿ ಸರಕಾರ ಸೂಚನೆ ನೀಡಬಹುದು ಈ ಅಂಶಗಳಿಗೆ ಭಂಗ ತರುವ ಪ್ರಸಾರವಾವುದನ್ನೂ ಮಾಡದಂತೆ ಹೇಳಬಹುದು ಇಂಥ ಪ್ರತಿಯೊಂದು ನಿರ್ದೇಶನದ ನಕಲನ್ನು ಸಂಸತ್ತಿನ ಉಭಯ ಸದನಗಳ ಮುಂದೆ ಮಂಡಿಸಬೇಕು ಈ ಕಟ್ಟಳೆಯ ದುರುಪಯೋಗ ಪ್ರಸಾರ ಭಾರತಿ ನಿಗಮದ ಸ್ವಾತಂತ್ರ್ಯವನ್ನು ಅಪಹರಿಸುವ ಗಂಡಾಂತರವುಂಟು ಉಂಟು ಆದ ಕಾರಣ ಇಂಥ ನಿರ್ದೇಶನ ಎಲ್ಲೋ ಅಪರೂಪಕ್ಕೆ ಒಮ್ಮೆ ಬರುವಂಥದ್ದಾಗಬೇಕು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಯುದ್ಧ ಆದಾಗ ಪರರಾಷ್ಟ್ರವೊಂದು ನಮ್ಮ ಮೇಲೆ ಆಕ್ರಮಣ ಮಾಡಿದಾಗ ಈ ನಿರ್ದೇಶನಗಳು ಬಂದರೆ ತಪ್ಪಲ್ಲ ರಾಷ್ಟ್ರಹಿತ ಪ್ರಸಾರ ಭಾರತಿಗೂ ಅತ್ಯಂತ ಕಳಕಳಿಯ ತವಕ ಇದು ಅದರ ಸ್ವಾಯತ್ತ ಅಧಿಕಾರಕ್ಕೆ ಚ್ಯುತಿ ತರಬಾರದು ಈ ನಿಗಮ ಆಕಾಶವಾಣಿ ಮತ್ತು ದೂರದರ್ಶನಗಳೆರಡನ್ನೂ ಒಂದೇ ಘಟಕವೆಂದು ಪರಿಗಣಿಸುತ್ತದೆ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಮಾದರಿಯಲ್ಲಿ ಪ್ರಸಾರ ಭಾರತಿ ನಿಗಮ ಕೆಲಸ ಮಾಡಿದರೆ ಅದರ ಉದ್ದೇಶ ಸಫಲ ಬಿಬಿಸಿಗೆ ಬ್ರಿಟನ್ನಿನ ಸರ್ಕಾರ ಹಣ ಕೊಡುತ್ತದೆ ಆದರೆ ಅದರ ಕಾರ್ಯವಿಧಾನದಲ್ಲಿ ತಲೆ ಹಾಕುವುದಿಲ್ಲ ಯಾರಾದರೂ ಅಧಿಕಾರಸ್ಥರು ಮಧ್ಯೆ ಪ್ರವೇಶಿಸಿದರೆ ಅವರಿಗೆ ಬಹಳ ನಮ್ರತೆಯಿಂದ ನಕಾರ ಹೇಳುತ್ತಾರೆ ಪ್ರಸಾರ ಭಾರತೀಯ ಆಡಳಿತಗಾರರು ಇಂಥ ಸ್ವತಂತ್ರ ಮನೋಭಾವದವರಾಗಬೇಕು ಅವರ ಪ್ರಾಮಾಣಿಕತೆ ಮತ್ತು ವಸ್ತು ನಿಷ್ಠೆ ಶಂಕಾತೀತ ಆಗಿರಬೇಕು ಅವರ ಅರ್ಹತೆಯ ಆಧಾರದ ಮೇಲೆ ಸ್ವಾಧಿಕಾರದ ಯಶಸ್ಸು ಆಡಳಿತ ಮಂಡಳಿಯಲ್ಲಿ ಸರ್ಕಾರದ ಹೌದಣ್ಣಗಳೇ ತುಂಬಿದರೆ ಸ್ವಾಧಿಕಾರದ ಕನಸು ಕನಸಾಗಿಯೇ ಉಳಿದೀತು ಈ ವಿಧೇಯಕಕ್ಕೆ ಹಣಕಾಸಿನ ಅನುಬಂಧವೂ ಇದೆ ಪ್ರಸಾರ ಭಾರತಿ ನಿಗಮಕ್ಕೆ ವರ್ಷವೊಂದಕ್ಕೆ ಒಂದು ಕೋಟಿ ರೂಪಾಯಿಗಳ ಆವೃತ್ತ ವೆಚ್ಚ ನಲವತ್ತು ಲಕ್ಷ ರೂಪಾಯಿಗಳ ಅನಾವೃತ್ತ ವೆಚ್ಚ ಆಕಾಶವಾಣಿ ಮತ್ತು ದೂರದರ್ಶನಗಳ ಆಸ್ತಿಪಾಸ್ತಿಯ ಒಟ್ಟಿನ ಅಂದಾಜನ್ನು ಮಾಡಲಾಗಿಲ್ಲ ಆದುದರಿಂದ ಅದರ ವಿಷಯ ಹೇಳಿಲ್ಲ ಪ್ರಸಾರ ಭಾರತಿ ನಿಗಮಕ್ಕೆ ಮತ್ತೂ ಒಂದು ಸಂಪನ್ಮೂಲ ಜಾಹೀರಾತುಗಳಿಂದ ಬರುವ ಆದಾಯ ಈ ವಾಣಿಜ್ಯ ಜಾಹೀರಾತುಗಳಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮತ್ತು ತೊಂಬತ್ತರಲ್ಲಿ ಇನ್ನೂರ ಮೂವತ್ತು ಕೋಟಿ ರೂಪಾಯಿಗಳು ಬರಬಹುದೆಂಬ ನಿರೀಕ್ಷೆ ಈಗಂತೂ ರೇಡಿಯೋ ಮತ್ತು ದೂರದರ್ಶನಗಳ ಉಪಕರಣಗಳಿಗೆ ಸರ್ಕಾರದ ಶುಲ್ಕ ಇಲ್ಲ ಈ ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಆಕಾಶವಾಣಿ ಮತ್ತು ದೂರದರ್ಶನಕ್ಕೆ ಐವತ್ತೈದು ಪಾಯಿಂಟ್ ಎರಡು ಎಂಟು ಕೋಟಿ ರೂಪಾಯಿಗಳಷ್ಟು ಹಣವನ್ನು ಯೋಜನೆಯ ಲೆಕ್ಕದಲ್ಲಿ ಕೊಟ್ಟಿದೆ ಮುನ್ನೂರ ಹದಿಮೂರು ಕೋಟಿ ರೂಪಾಯಿಗಳನ್ನು ಬೊಕ್ಕಸಕ್ಕೆ ಪಡೆಯುತ್ತದೆ ಕ್ರಮಕ್ರಮವಾಗಿ ಪ್ರಸಾರ ಭಾರತಿ ಹಣಕಾಸಿನಲ್ಲಿ ಸ್ವಾವಲಂಬಿ ಆಗುವ ಉದ್ದೇಶ ಸರ್ಕಾರ ಹಣ ಒದಗಿಸುವುದರಿಂದ ಈ ನಿಗಮ ಸ್ವತಂತ್ರವಾಗಿರುವುದು ಶಕ್ಯವಿಲ್ಲ ಎಂದು ಕೆಲವರ ಆಕ್ಷೇಪ ಇದು ಸಕಾರಣವಲ್ಲ ನ್ಯಾಯಾಂಗಕ್ಕೂ ಸರ್ಕಾರವೇ ಹಣ ಒದಗಿಸುತ್ತದೆ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರಿಗೂ ಸರಕಾರದ ಹಣದಿಂದಲೇ ಕಾರ್ಯಭಾರ ವಿಶ್ವವಿದ್ಯಾನಿಲಯ ಅನುದಾನ ಆಯೋಗಕ್ಕೂ ಸರಕಾರದ ಹಣ ಹಲವಾರು ಅಕಾದಮಿಗಳಿಗೆ ಸರಕಾರದಿಂದಲೇ ಅನುದಾನ ಕೇಂದ್ರ ಲೋಕಸೇವಾ ಆಯೋಗಕ್ಕೂ ಸರಕಾರದಿಂದಲೇ ಹಣ ಪೂರೈಕೆ ಕನಿಷ್ಠ ಪಕ್ಷ ಈ ಸಂಸ್ಥೆಗಳು ಸ್ವತಂತ್ರವಾಗಿವೆ ನಡೆದುಕೊಳ್ಳುತ್ತಿವೆ ಅಲ್ಲವೇ ಎಂದ ಬಳಿಕ ಸರಕಾರದ ಅನುದಾನ ಪಡೆದ ಮಾತ್ರಕ್ಕೆ ಪ್ರಸಾರ ಭಾರತಿ ಸರಕಾರಕ್ಕೆ ಅಧೀನವಾದ ಒಂದು ಇಲಾಖೆ ಆಗಬೇಕಿಲ್ಲ ಸ್ವಾಯತ್ತತೆಗೆ ಊನವೂ ಇಲ್ಲ ಈ ಕಾರಣಕ್ಕಾಗಿ ಇದು ನಿಜವಾದ ಸ್ವಾಯತ್ತತೆ ಅಲ್ಲ ಎಂಬುದು ಸಮಂಜಸವಾದ ವಾದವಲ್ಲ ಇದುವರೆಗೆ ಸರಕಾರಿ ಇಲಾಖೆ ಆಗಿದ್ದ ಆಕಾಶವಾಣಿ ಮತ್ತು ದೂರದರ್ಶನಗಳ ಸಿಬ್ಬಂದಿಯ ಮನೋಧರ್ಮ ಸ್ವಾಯತ್ತ ಸಂಸ್ಥೆಗೆ ಅನುಗುಣ ಅಲ್ಲ ಇದೊಂದು ಆಕ್ಷೇಪಣೆ ಹೌದು ಸಿಬ್ಬಂದಿಯ ಮನೋಧರ್ಮದಲ್ಲಿ ಬದಲಾವಣೆ ಬರಬೇಕು ಇಲ್ಲದಿದ್ದರೆ ಸ್ವಾಧಿಕಾರ ಕೇವಲ ಕನಸಿನ ಗಂಟು ನಮ್ಮ ದೇಶದಲ್ಲಿ ಸರಕಾರಿ ಸಿಬ್ಬಂದಿ ರಾಜನಿಗಿಂತ ಹೆಚ್ಚು ನಿಷ್ಠೆ ಉಳ್ಳವರು ಎಂಬುದೊಂದು ಪ್ರತೀತಿ ಇದನ್ನು ಸುಳ್ಳಾಗಿಸುವುದೇ ಸ್ವಾಯತ್ತ ಪ್ರಸಾರ ಭಾರತಿ ನಿಗಮದ ಮುಖ್ಯ ಕೆಲಸ ಆಗಬೇಕು ಪ್ರಸಾರ ಭಾರತಿ ವ್ಯವಸ್ಥೆ ಸರಕಾರಕ್ಕೆ ಹೊಣೆಗಾರವಲ್ಲ ಸಂಸತ್ತಿಗೆ ಉತ್ತರದಾಯಿ ಸಂಸತ್ತು ಈ ದೇಶದ ಜನಸ್ತೋಮದ ಪ್ರಾತಿನಿಧಿಕ ಸಂಸ್ಥೆ ಅವರ ಆಶೋತ್ತರಗಳ ಪ್ರತಿಬಿಂಬ ನೀಡಬೇಕಾದ ವ್ಯವಸ್ಥೆ ಆದುದರಿಂದ ಪ್ರಸಾರ ಭಾರತೀಯ ನಿಷ್ಠೆ ಸಂಸತ್ತಿಗೆ ಮತ್ತು ರಾಷ್ಟ್ರಕ್ಕೆ ಸರಕಾರ ನೀಡುವ ಹಣ ಬರುವುದಾದರೂ ಯಾರಿಂದ ಜನರು ತೆರವು ತೆರಿಗೆಗಳಿಂದ ಅಲ್ಲವೇ ಇದುವರೆಗೆ ಜನರ ಹಣದಿಂದ ಇಲಾಖೆಯನ್ನು ನಿರ್ವಹಿಸಿ ಆಡಳಿತ ನಡೆಸುವವರ ಪಕ್ಷಕ್ಕೆ ಮತ್ತು ಅದರ ನಾಯಕನಿಗೆ ಪ್ರಚಾರ ನೀಡುವ ಸಾಧನಗಳಾಗಿದ್ದುವು ಈ ಪ್ರಸಾರ ಭಾರತೀಯ ನಿಗಮದ ರೂಪರಚನೆಯ ಪ್ರಕಾರ ಅಂಥ ಹಂಗು ಯಾವುದೂ ಇರುವುದಿಲ್ಲ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ನಿನ ಟ್ರಸ್ಟಿಗಳು ಸರಕಾರಕ್ಕೆ ದಿಟ್ಟ ನಕಾರ ಹೇಳಿರುವ ಹಲವಾರು ನಿದರ್ಶನಗಳಿವೆ ಸ್ವತಂತ್ರ ಮುಕ್ತ ಸಮಾಜಕ್ಕೆ ಅಷ್ಟೇ ಮುಕ್ತವಾದ ಸ್ವತಂತ್ರವಾದ ಸಮ ಸಮೂಹ ಮಾಧ್ಯಮಗಳು ಅಗತ್ಯ ಸರಕಾರಗಳು ಪತ್ರಿಕೆಗಳಿಗೆ ಜಾಹೀರಾತು ನೀಡುತ್ತವೆ ಎಂಬ ಕಾರಣದಿಂದ ಯಾವ ಪತ್ರಿಕೆಯೂ ಸರಕಾರವನ್ನೇ ಬೆಂಬಲಿಸುವ ಪದ್ಧತಿ ಇಲ್ಲ ಸರಕಾರವನ್ನು ಟೀಕಿಸುವ ಪತ್ರಿಕೆಗಳಿಗೆ ಸರಕಾರಗಳು ಜಾಹೀರಾತು ನಿಲ್ಲಿಸಿರುವ ನಿದರ್ಶನಗಳೂ ಇವೆ ಆದರೂ ಪತ್ರಿಕೆಗಳು ಬದುಕಿವೆ ಈ ಎಲ್ಲ ತೋಳು ತಿರುಚುವ ಕ್ರಮಗಳನ್ನು ಎದುರಿಸಿ ದಿಟ್ಟ ನಿಲುವನ್ನು ತಾಳಿವೆ ಆದುದರಿಂದ ಈ ಕಾರಣಕ್ಕಾಗಿ ಸ್ವಾಯತ್ತ ನಿಗಮದ ಸ್ವಾತಂತ್ರ್ಯದ ವಿಷಯದಲ್ಲಿ ಶಂಕೆ ಪಡಬೇಕಾಗಿಲ್ಲ ಪ್ರಸಾರ ಭಾರತಿ ನಿಗಮ ನಮ್ಮ ದೇಶದ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಹೊಸ ಒಡೆತನವನ್ನು ಸ್ಥಾಪಿಸಿತು ಅದರ ಯಶಸ್ಸು ಕೇವಲ ಒಡೆತನದ ವ್ಯವಸ್ಥೆಯನ್ನು ಬದಲಾಯಿಸುವುದರಿಂದಲೇ ಈಡೇರುವುದಿಲ್ಲ ಪ್ರಸಾರ ಭಾರತೀಯ ಆಡಳಿತಗಾರರು ಸಿಬ್ಬಂದಿ ವರ್ಗ ಕಾರ್ಯಕ್ರಮ ನಿರ್ವಾಹಕರು ಇತರ ತಜ್ಞರು ಹೇಗೆ ನಡೆದುಕೊಳ್ಳುವರೋ ಹಾಗೆ ಸ್ವಾಯತ್ತ ಅಧಿಕಾರ ವಿಕಾಸ ಹೊಂದುತ್ತದೆ ಇದುವರೆಗೆ ಹೇಳಿ ಬರೆಯಿಸುವುದೇ ನಮಗೆ ಅಭ್ಯಾಸ ಇನ್ನು ಮುಂದೆ ಈ ಅಭ್ಯಾಸವನ್ನು ಬಿಟ್ಟುಕೊಡಬೇಕು ಈ ಮಾಧ್ಯಮ ಸ್ವತಂತ್ರ ನಾವೂ ನಿರಂಕುಶಮತಿಗಳು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ಈ ಭಾವನೆ ಸಂಬಂಧಪಟ್ಟವರಲ್ಲೆಲ್ಲ ಮೂಡಬೇಕು ಸ್ವಾಧಿಕಾರ ಬಹುದಿನಗಳಿಂದ ನಾವು ಹಂಬಲಿಸುತ್ತಿದ್ದ ಒಂದು ವ್ಯವಸ್ಥೆ ಅದನ್ನು ಯಶಸ್ವಿಗೊಳಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆ ಈಗ ಸಂಸತ್ತಿನ ಮುಂದೆ ಬಂದಿರುವ ವಿಧೇಯಕದಲ್ಲಿ ಮಾರ್ಪಾಟುಗಳು ಅವಶ್ಯ ಇರಬಹುದು ಸಾರ್ವಜನಿಕ ಚರ್ಚೆಯ ಮೂಲಕ ಅವನ್ನು ಸೂಚಿಸಬೇಕಾದುದು ನಮ್ಮ ಕರ್ತವ್ಯ ಪ್ರಸಾರ ಭಾರತಿ ನಿಗಮ ಈ ಮಾಧ್ಯಮಗಳಿಗೆ ನಿಜವಾದ ಸ್ವಾಯತ್ತ ಅಧಿಕಾರ ತಂದುಕೊಟ್ಟರೆ ಅದಕ್ಕಿಂತ ಹೆಚ್ಚಿನ ಸಾಧನೆ ಮತ್ತೊಂದಿಲ್ಲ